ತುಮಕೂರು ನಗರದ ರಿಂಗ್ ರಸ್ತೆ ಬಳಿ ಇರುವಂತಹ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಇದೇ ಏನು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಅದ್ದೂರಿ ಸಮಾರಂಭವನ್ನ ವಿಶೇಷ ಪೂಜಾ ಕಾರ್ಯಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂತಹದ್ದು ಇದರ ಬಗ್ಗೆ ಸ್ವತಃ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ವೆಂಕಟೇಶ್ ಅವರು ಕೂಡ ಮಾಹಿತಿಯನ್ನ ಪ್ರಗತಿ ಟಿವಿ ಪ್ರತಿನಿಧಿಯೊಂದಿಗೆ ಹಂಚಿಕೊಂಡಿದ್ದಾರೆ ಇಲ್ಲಿದೆ ನೋಡಿ ಎಸ್ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿಯನ್ನು ನೋಡಬೇಕು ಅಂತ ಹೇಳಿದ್ರೆ ನಾವು ಆಂಧ್ರ ಪ್ರದೇಶದ ತಿರುಪತಿಗೆ ಹೋಗಿ ನೋಡಬೇಕಾಗತ್ತೆ ದರ್ಶನವನ್ನು ಪಡ್ಕೊಂಡ್ಬರಬೇಕಾಗತ್ತೆ ಅದೇ ರೀತಿಯಾಗಿ ಅದೇ ರೀತಿಯಾದಂತಹ ಒಂದು ಮಹತ್ವವನ್ನು ಹೊಂದಿರುವಂತಹದ್ದು ನಮ್ಮ ತುಮಕೂರಿನ ಏನು ರಿಂಗ್ ರಸ್ತೆಯಲ್ಲಿರುವಂತಹ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಾಲಯ ಇದೇ ಏನು ಇಪ್ಪತ್ತನೇ ಇಪ್ಪತ್ತ್ ಮೂರನೇ ತಾರೀಕು ಒಂದು ಕಾರ್ಯಕ್ರಮ ವಿಶೇಷವಾದಂತಹ ಕಾರ್ಯಕ್ರಮ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಸಂಭ್ರಮದಿಂದ ನಡೆಸ್ತಾ ಇರುವಂತಹದ್ದು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಇದ ಈ ದೇವಸ್ಥಾನದ ದರ್ಭಾಧಿಕಾರಿಗಳಾದಂತಹ ಟಿ ಆರ್ ವೆಂಕಟೇಶ್ವರನ ಜೊತೆ ಇದ್ದಾರೆ ಅವತ್ತಿನ ಕಾರ್ಯಕ್ರಮಗಳೇ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಯಾರೆಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ವಿಶೇಷ ಅತಿಥಿಗಳು ಯಾರು ಬರ್ತಾ ಇದೆ ಇದ್ರ ಬಗ್ಗೆ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಇದೇ ಇಪ್ಪತ್ತ್ ಮೂರನೇ ತಾರೀಕು ವೈಕುಂಠ ಏಕಾದಶಿ ಒಂದು ವಿಶೇಷವಾದಂತಹ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀರ ನಿಮ್ಮ ದೇವಾಲಯದಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಾ ಹೇಗೆ ಅಂತ ಪ್ರತಿ ವರ್ಷ ನಾವು ಈ ವೈಕುಂಠ ಏಕಾದಶಿನ ಬಹಳ ಅದ್ಧೂರಿಯಾಗೆ ಮಾಡ್ತೀವಿ ಈ ವರ್ಷ ಮತ್ತೂ ವಿಶೇಷವಾಗಿ ಮಾಡಿದ್ದೀವಿ ತಿರುಪತಿಯಲ್ಲಿ ಯಾವ ರೀತಿ ಮೂರು ಗಂಟೆ ಬೆಳಗಿನ ಜಾವಕ್ಕೆ ಸುಪ್ರಭಾತ ಸೇವೆ ಸ್ಟಾರ್ಟ್ ಆಗುತ್ತೋ ಆ ರೀತಿ ಅರ್ಧ ಗಂಟೆ ಸುಪ್ರಭಾತ ಸೇವೆ ಮೂರರಿಂದ ಮೂರುವರೆವರೆಗೂ ನಾವು ಇಟ್ಕೊಂಡಿದ್ದೀವಿ ಆಮೇಲೆ ಮೂರುವರೆಯಿಂದ ತೋಮಲ ಸೇವೆ ಅಂತ ಇಟ್ಕೊಂಡಿದ್ದೀವಿ ತೋಮಲ ಸೇವೆ ಆದಮೇಲೆ ಸಹಸ್ರನಾಮ ಅರ್ಚನೆ ಎಲ್ಲ ಆರು ಗಂಟೆವರೆಗೂ ಎಲ್ಲ ವಿಶೇಷ ಪೂಜೆಗಳು ಇರುತ್ತೆ ಆರು ಗಂಟೆಗೆ ಪಲ್ಲಕ್ಕಿ ಉತ್ಸವದಲ್ಲಿ ದೇವರನ್ನ ತೊಗೊಂಬಂದು ವೈಕುಂಠ ದ್ವಾರದಲ್ಲಿ ವೈಕುಂಠ ದ್ವಾರ ವಿಶೇಷವಾಗಿ ಅಲಂಕಾರ ಮಾಡಿದ್ದೀವಿ ವೈಕುಂಠ ದ್ವಾರದಲ್ಲಿ ಸ್ವಾಮಿನ ಸ್ಥಾಪಿಸ್ತೀವಿ ಉಯ್ಯಾಲೆಯಲ್ಲಿ ವೈಕುಂಠ ದ್ವಾರದ ಸ್ಥಾಪನೆ ಆದಮೇಲೆ ಮಹಾಮಂಗ್ಲಾರತಿ ಆಗುತ್ತೆ ಮಹಾಮಂಗ್ಲಾರತಿಯಿಂದ ಎಲ್ಲ ಭಕ್ತಾದಿಗಳಿಗೂ ದರ್ಶನ ಧರ್ಮ ದರ್ಶನ ಸ್ಟಾರ್ಟ್ ಆಗುತ್ತೆ ತಿರುಪತಿಯಲ್ಲಿ ಯಾವ ರೀತಿ ಆರು ಗಂಟೆಗೆ ಧರ್ಮ ದರ್ಶನ ಇರ್ತೋ ಆ ರೀತಿ ನಾವು ಆರು ಗಂಟೆಗೆ ದರ್ಶನ ಇಟ್ಕೊಂಡಿದ್ದೀವಿ ಈಗ ಭಕ್ತಾದಿಗಳು ಕೂಡ ಬರ್ತಾರೆ ಯಾವ ರೀತಿಯಾದಂತಹ ಅವರು ವಿಶೇಷ ಪೂಜೆಗಳನ್ನು ಮಾಡ್ಬೋದು ಮಾಡಿಸ್ಬೋದು ಅದಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದರೆ ಹೇಗೆ ಅಂತ ಭಕ್ತಾದಿಗಳಿಗಾಗಿ ವಿಶೇಷ ಪೂಜೆ ಅಂತಂದರೆ ಈಗ ಸೇವೆಗಳಲ್ಲಿ ನಾನು ರೀತಿ ಇದೆ ಸುಪ್ರಭಾತ ಸೇವೆಗೆ ಒಂದು ಪರ್ ಹೆಡ್ ಇಷ್ಟು ಅಂತ ನಾವು ಇದು ಮಾಡಿದ್ದೀವಿ ಒಳಗಡೆ ನಿಂತ್ಕೊಂಡು ಅವರೇ ಸುಪ್ರಭಾತ ಹೇಳಿ ಸ್ವಾಮಿನೇ ಎಬ್ಬಿಸಿ ಎಲ್ಲ ಮಾಡ್ಬೋದು ತೋಂಬಲ ಸೇವೆ ವಿಶೇಷ ಅಲಂಕಾರ ಅಭಿಷೇಕ ಆದಮೇಲೆ ಅಲಂಕಾರ ಮಾಡ್ತೀವಲ್ಲ ಅಲಂಕಾರನ ಅವರೇ ಅರ್ಧ ಗಂಟೆಗೆ ಕೂತ್ಕೊಂಡು ಅಲ್ಲಿ ನೋಡ್ಬೋದು ಅವ್ರಿಗೆ ಅಲ್ಲಿ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಪರ್ ಹೆಡ್ಡು ನಾವು ಅದನ್ನು ನೂರೈವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದೀವಿ ಆಮೇಲೆ ಸಹಸ್ರನಾಮ ಸಹಸ್ರನಾಮ ಯಾರ್ಯಾರು ಮಾಡಿಸ್ತಾರೋ ಅವರು ಅವ್ರನ್ನೇ ಅವರ ಫ್ಯಾಮಿಲಿ ಹೆಸರಲ್ಲಿ ಸಂಕಲ್ಪ ಮಾಡಿ ಸಹಸ್ರನಾಮ ಅರ್ಚನೆ ಮಾಡಿಸ್ತೀವಿ ಈ ಒಂದು ಸಂಭ್ರಮ ಒಂದು ಮಹೋತ್ಸವ ಕಾರ್ಯಕ್ರಮಕ್ಕೆ ಯಾವೆಲ್ಲ ಅತಿಥಿಗಳು ಆಗಮಿಸ್ತಾ ಇದ್ದಾರೆ ಹೇಗೆ ಅಂತೇಳಿ ಗಣ್ಯರು ಆಗಮಿಸ್ತಾ ಇದ್ದಾರೆ ಅಂತ ಈ ಈ ಮಹೋತ್ಸವಕ್ಕೆ ನಾವು ಊರಿನ ಹಿರಿಯ ಹಿರಿಯರಾದಂಥ ಜಿ ಎಸ್ ಬಸವರಾಜು ಅವ್ರನ್ನ ಕರೆದಿದ್ದೀವಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕರೆದಿದ್ದೀವಿ ಮತ್ತು ನಮ್ಮ ಶ್ರೀದೇವಿ ಸಂಸ್ಥೆಯ ಸಂಸದರ ಡಾಕ್ಟರ್ ಅವ್ರನ್ನ ಕರೆದಿದ್ದೀವಿ ಮತ್ತು ಇಲ್ಲಿಯ ತುಮಕೂರಿನ ಸಂಸದರು ಅವರು ಜ್ಯೋತಿ ಗಣೇಶ್ ಅವರು ಬರ್ತಾರೆ ಆಮೇಲೆ ಗ್ರಾಮಾಂತರ ಸಂಸದರು ಸುರೇಶ್ ಗೌಡ್ರು ಬರ್ತಾಯಿದ್ದಾರೆ ಮತ್ತು ಇತರ ವಿಶೇಷ ಇವ್ರನ್ನೆಲ್ಲ ನಾವು ಕರೆದಿದ್ದೀವಿ ಗಣ್ಯರೆಲ್ಲ ಬರ್ತಾರೆ ಪ್ರಮುಖವಾಗಿ ನಮ್ಮ ಪ್ರಗತಿ ಪತ್ರಿಕೆ ನಾಗಣವರು ಬರ್ತಾರೆ ಮತ್ತು ಚಿಕ್ಕ ಅವರು ಇರ್ತಾರೆ ಮತ್ತು ನಮ್ಮ ಕವಿತಾ ಕೃಷ್ಣ ಇದ್ದಾರೆ ಅವರ ಪ್ರೇರಣೆಯಿಂದ ನಾನು ಇಲ್ಲಿ ನಂದೊಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದೆ ಹತ್ರನೇ ಆ ಪ್ರತಿಮೆ ಅನಾವರಣನೂ ನಾನು ಮಾಡಿಸಿದ್ದೀನಿ ಇಲ್ಲಿ ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಒಂದು ಮಂಟಪ ಪ್ರತಿಮೆ ಎಲ್ಲ ಮಾಡ್ತೀವಿ ಇನ್ನು ಪ್ರತಿ ವರ್ಷನೂ ಕೂಡ ನೀವು ಈ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ಬಾರಿ ವಿಶೇಷತೆ ಏನು ಯಾವ ರೀತಿಯಾಗಿ ಕಾರ್ಯಕ್ರಮ ಇರುತ್ತೆ ಯಾವ ರೀತಿಯಾಗಿ ವಿಶೇಷವಾಗಿ ಏನು ಮಾಡಿದ್ದಾರೆ ಈ ವರ್ಷ ಅಂತ ವಿಶೇಷವಾಗಿ ಇವಾಗ ಪ್ರತಿ ವರ್ಷದ ಇದು ಇದು ವೈಕುಂಠ ದ್ವಾರ ವೈಕುಂಠ ದ್ವಾರಗೆ ಎಂಟ್ರ್ ಆಗ್ಬೇಕಾದ್ರೆ ನನ್ನ ಪ್ರತಿಮೆ ಬಂತಲ್ಲಿ ಫಸ್ಟ್ ನನ್ನ ಪ್ರತಿಮೆ ಹತ್ರ ಬಂದು ಕ್ಯೂ ಸಿ ಕ್ಯೂ ಅವರೆಲ್ಲ ಇಲ್ಲಿ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಮತ್ತು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ಮಂಟಪ ಮಾಡಿದ್ದೀವಿ ಆ ಮಂಟಪ ನೋಡಿಕೊಂಡು ಒಳಗಡೆ ಮಹಾದ್ವಾರಕ್ಕೆ ಒಳಗಡೆ ಹೋಗ್ತಾರೆ ಅಲ್ಲಿ ಅವರ ಸೇವೆದೇನಾರ ಏನೇನು ಟಿಕೆಟ್ಸ್ ಎಲ್ಲ ಅಲ್ಲಿ ಸಿಗುತ್ತೆ ಕೊಡ್ತಾ ಇರ್ತೀವಿ ಆ ಟಿಕೆಟ್ ತಗೊಂಡು ಬಂದವರಿಗೆ ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ಅಮ್ಮನವ್ರಿಗೆ ವಿಶೇಷ ಅಲಂಕಾರ ಇದೆ ಪದ್ಮಾವತಿ ದೇವಿಯವರಿಗೆ ಇಲ್ಲಿ ಭಕ್ತಾಂಜನೇಯ ಇದೆ ಭಕ್ತಾಂಜನಿಯಂಗೆ ವಿಶೇಷ ಅಲಂಕಾರ ಇರುತ್ತೆ ಗರಡ ಇದೆ ಮತ್ತು ಅಲ್ಲಿ ನಮ್ಮ ಸಮುದಾಯ ಭವನ ಇದೆ ಅಲ್ಲಿ ಕೈಬಾರ ತಾತಯ್ಯನವರ ಸ್ಥಾಪನೆ ಮಾಡಿದ್ದೀವಿ ಅವರ ಆಶೀರ್ವಾದ ತಗೊಂಡು ಆಮೇಲೆ ಎಲ್ಲರಿಗೂ ಸಾಮಾಜಿಕವಾಗಿ ಅನ್ನದಾನ ಅನ್ನದಾನದಲ್ಲಿ ಊಟ ಮಾಡಿಕೊಂಡು ಸಂತೋಷವಾಗಿ ನಿಂತ ಹೋಗ್ಬೋದು ಇದು ವಿಶೇಷ ಈ ಈ ವರ್ಷದಿಂದ ನಾವು ಕೈಗೊಂಡಿರುವ ವಿಶೇಷ ಕಾರ್ಯಕ್ರಮ ಕೊನೆಯದಾಗಿ ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ ಈ ಒಂದು ಪುಣ್ಯಭೂಮಿಗೆ ಅಥವಾ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಏಕಾದಶಿಯನ್ನು ಒಂದು ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡೋದಕ್ಕೆ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ನಾನು ಈ ಕ್ಷೇತ್ರದ ಬಗ್ಗೆ ಒಂದು ಸ್ವಲ್ಪ ಭಕ್ತಾದಿಗಳಿಗೆ ತಿಳಿಯ ಪಡಿಸ್ಕೆ ಇಷ್ಟಪಡ್ತೀನಿ ಇಲ್ಲಿ ಇದು ಒಂದು ಕಾಡಾಗಿತ್ತು ಅವತ್ತು ನಾನು ತೊಂಬತ್ತೆರಡನೇ ಇಲ್ಲಿ ಇಲ್ಲಿ ಶುರು ಮಾಡಿದಾಗ ಆ ಕಾಡಲ್ಲಿ ನಾನು ಇಲ್ಲೇನು ನನಗೆ ಮಲ್ಕೊಳ್ಳೋಕ್ಕೆ ಏನು ಫೆಸಿಲಿಟಿ ಇಲ್ಲದೇ ಇದ್ರು ವಾಚ್ಮೆನ್ ಸಹಿತ ಇಲ್ಲಿ ಬರೋಕ್ಕೆ ಭಯ ಪಡ್ತಾಯಿದ್ರು ಅಂಥ ಸಮಯದಲ್ಲಿ ನಾನೇ ಇಲ್ಲಿ ಚಪ್ರ ಹಾಕಿದ್ವಿ ಸ್ವಾಮೀಜಿ ಕರೆದಿದ್ವಿ ಆ ಚಪ್ರ ಕೆಳಗಡೆ ಬಂದು ನಾನು ಮಲ್ಕೊತಿದ್ದೆ ಒಂದು ಫೋಲ್ಡಿಂಗ್ ಕಾಟ್ ಹಾಕಿ ಆ ನನ್ನ ಕಾಟ ಕೆಳಗಡೆ ಒಂದು ಸರ್ಪ ಬಂದು ಅಲ್ಲೇ ಇರ್ತಿತ್ತು ಅದು ನನಗೆ ರಕ್ಷಣೆ ಕೊಡ್ತಾಯಿತ್ತು ಆ ಸರ್ಪ ಇದೆ ಅಂತ ನನ್ನ ಹತ್ರ ಯಾರೂ ಬರ್ತಿರ್ಲಿಲ್ಲ ಇದು ನಿರ್ಜನ ಪ್ರದೇಶ ಆದ್ರೂ ಇವ್ರ ಹತ್ರ ಸರ್ಪ ಇರುತ್ತೆ ಅನ್ನೋ ಇದರಿಂದ ಇವತ್ತಿನವರೆಗೂ ಸರ್ಪ ಇದೆ ಮೊನ್ನೆನೂ ಅಲ್ಲಿ ಆ ಗೇಟಲ್ಲಿ ಬಂದಿತ್ತು ಒಬ್ಬರನ್ನ ಒಳಗಡೆ ಬಿಡ್ತಾ ಇನ್ನೊಬ್ಬರನ್ನ ಬಿಡಲೇ ಇಲ್ಲ ಅವರು ಆನ್ಲೈನ್ ಟಿ ವಿಯವರು ಬಂದಿದ್ರು ಅವರು ಚಿನ್ನು ಅಂತ ಅವ್ರನ್ನ ಒಳಗೆ ಬಿಡಲೇ ಇಲ್ಲ ನಾಗಣ್ಣನ ಮಾತ್ರ ಒಳಗೆ ಬಿಡ್ತು ಅವ್ರು ಬಂದು ನನ್ನ ಹತ್ರ ಮಾತಾಡ್ತಾಯಿದ್ರು ಅವನನ್ನು ಒಳಗೆ ಬಿಡಲೇ ಇಲ್ಲ ಈವೆಂಟ್ ಟುಡೇ ಅದು ಈ ಕ್ಷೇತ್ರನ ರಕ್ಷಣೆ ಮಾಡ್ತಾಯಿದೆ ಆ ಸರ್ಪ ಇಲ್ಲೇ ಇದೆ ಆಮೇಲೆ ಅಲ್ಲಿ ಪದ್ಮಾವತಿ ದೇವಿ ಗುಡಿಯಲ್ಲಿ ಒಬ್ಬರು ಆ ಮಹಿಳೆಯರು ಬಂದಿದ್ರು ಒಂದು ಒಂಬತ್ತು ಜನ ಅವರಲ್ಲಿ ಒಬ್ಬರು ಮೈ ಮೇಲೆ ದೇವಿನೇ ಬಂದಿತ್ತು ಅವಾಗ ಆ ದೇವಿ ಹೇಳಿದ್ದೇ ಹಾಗೆ ನಾನು ಇಲ್ಲಿ ಸರ್ಪ ರೂಪದಲ್ಲಿ ಇಲ್ಲೇ ನೆಲೆಸಿದ್ದೀನಿ ನಿನ್ನ ಕ್ಷೇತ್ರ ಈ ಈಶಾನ್ಯ ದಿಕ್ಕಿನಲ್ಲಿ ಡೆವಲಪ್ ಆಗ್ತಾ ಇದೆ ಇವತ್ತು ಅವರು ಅವತ್ತು ಹೇಳಿದ್ದು ಸುಮಾರು ಮೂವತ್ತು ವರ್ಷದ ಹಿಂದೆ ಆ ಈ ಕ್ಷೇತ್ರ ಈ ಕಡೆ ಡೆವಲಪ್ ಆಗುತ್ತೆ ಇದೆಲ್ಲ ಗ್ರಾನೈಟ್ ಆಗುತ್ತೆ ಮಣ್ಣಿತ್ತು ಅವಾಗ ಇಲ್ಲೆಲ್ಲ ಓಡಾಡಲಿ ಹತ್ರ ಎಲ್ಲ ಮಣ್ಣಿತ್ತು ನಮ್ಮ ಸ್ವಾಮೀಜಿನೂ ಇವರು ಹೆಬ್ಬರು ಶ್ರೀಗಳು ಅವತ್ತು ಆಶೀರ್ವಾದ ಮಾಡುವಾಗ ಅವ್ರು ಹಂಗಂತ ಹೇಳಿದರು ಇದು ದೊಡ್ಡ ಕ್ಷೇತ್ರ ಆಗುತ್ತೆ ತುಮಕೂರಿಗೆ ದೊಡ್ಡ ದೇವಸ್ಥಾನ ಆಗುತ್ತೆ ಇಲ್ಲೆಲ್ಲ ಗ್ರಾನೇಟ್ ಆಗುತ್ತೆ ನೀ ನೀನು ಚೆನ್ನಾಗಾಗ್ತೀಯ ಅಂತ ಆವತ್ತೇ ಅವರು ಗುರುಗಳು ಆಶೀರ್ವಾದ ಮಾಡಿ ಹೋಗಿದ್ರು ಇವತ್ತು ಅವರಿಲ್ಲ ಆದರೆ ಅವ್ರ ಮಾತು ಸತ್ಯ ಆಗಿದೆ ಇಲ್ಲಿ ನಡೀತಾ ಇದೆ ಆದ್ದರಿಂದ ಭಕ್ತಾದಿಗಳು ಇಲ್ಲಿ ಬಂದು ಆಶೀರ್ವಾದ ತಗೊಂಡು ನಾವು ಆ ಸ್ವಾಮಿನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ವಿ ಇಪ್ಪತ್ತೈದು ವರ್ಷಕ್ಕೆ ಅವಾಗ ಆ ಪುನರ್ ಪ್ರತಿಷ್ಠಾಪನೆಗೆ ಏಳು ಸಮುದ್ರದ ಮರಳು ನೀರು ಎಲ್ಲ ಬೈ ಕೊರಿಯರ್ ಅಟ್ಲಾಂಟಿಕ್ ಓಷನ್ ಪೆಸಿಫಿಕ್ ಓಷನ್ ನಾನೇ ನೋಡಿಲ್ಲ ಬಟ್ ಅಲ್ಲಿಂದ ಎಲ್ಲ ಕೊರಿಯರ್ ಅಲ್ಲಿ ಮರಳು ನೀರು ಎಲ್ಲ ಬಂದಿತ್ತು ಆ ಸ್ಥಾಪನೆ ಮಾಡಿದೀವಿ ಆ ಶಡಾದಾರ ಯಂತ್ರ ಅಂತ ಮಾಡಿದೀವಿ ಅದರಲ್ಲಿ ಪುರುಷ ಶಿಲೆ ಮಾತ್ರ ನಾವು ನಮಗೆ ಸ್ವಾಮಿ ಕಾಣಿಸೋದು ಅದ್ರ ಕೆಳಗೆ ನಪುಂಸಕ ಶಿಲೆ ಇರುತ್ತೆ ಅದರಲ್ಲಿ ನಮಗೆ ಯಾವ ರೀತಿ ಏಳು ಚಕ್ರಗಳಿದೆ ಅದೇ ರೀತಿ ಆ ದೇವರಿಗೂ ನಾವು ಮಾಡಿದೀವಿ ಇದು ಯಾರು ಮಾಡಿರಲಿಲ್ಲ ಇದು ವಿಶೇಷ ಈ ದೇವಸ್ಥಾನದ ವಿಶೇಷ ಮುಂದೆ ಇದು ಬಹಳ ಪುಣ್ಯಕ್ಷೇತ್ರವಾಗಿ ಬೆಳೆಯುತ್ತೆ ಅಂತ ನನ್ನ ಆಸೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಇದಿಷ್ಟು ಏನು ಧರ್ಮಾಧಿಕಾರಿಗಳಾದಂತಹ ವೆಂಕಟೇಶ್ ಅವರು ಹೇಳುವಂತಹ ಮಾತುಗಳು ಇನ್ನೇನು ಎರಡು ದಿನ ಕೂಡ ಬಾಕಿ ಇರುವಂತಹದ್ದು ಇಪ್ಪತ್ತ್ ತಾರೀಕು ವೈಕುಂಠ ಏಕಾದಶಿ ಸಂಭ್ರಮ ಸಡಗರದಿಂದ ವಿಶೇಷ ಪೂಜೆಗಳನ್ನು ಕೂಡ ಈ ಒಂದು ದೇವಾಲಯದಲ್ಲಿ ಮಾಡಲಾಗ್ತಾ ಇದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ತಿರುಮಲ ತಿರುಪತಿ ವೆಂಕಟೇಶ್ವರನ ಒಂದು ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅನ್ನುವಂಥದ್ದು ಅವರ ಒಂದು ಮನವಿ ಆಗಿರ್ತಕ್ಕಂಥದ್ದು ಕಾರ್ತನೆಯಾಗಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಮಂಜುನಾಥ್ ಪ್ರಗತಿ ಟಿ ವಿ ತುಮಕೂರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿ ವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ